ಒಂದು ಧನ್ಯವಾದಗಳು, ಎಲ್ಲ ಒಂದು ಆಶೀರ್ವಾದ ಮಾಡಿದ್ದೀರಾ, ಎಲ್ಲೊಂದು ತೊಂದರೆ ಇಲ್ಲ. ನಮಸ್ಕಾರ. ಇಲ್ಲ, ಇದೊಂದು ಸರಳ ಒಂದು ಮದುವೆ, ಒಂದು ನೋಡ್ ಆಗ್ಬೇಕು ಅನ್ನೋ ಒಂದು ಮದುವೆ ಇತ್ತು. ತುಂಬ ಥ್ಯಾಂಕ್ಸ್. ಆಡಂಬರಕ್ಕಿಂತ ನಾವು ಎಷ್ಟು ದಿನ ಬದುಕಿ ಮಾರ್ಗದರ್ಶನವಾಗಿ ಎಲ್ಲರಿಗೂ ಸಂತೋಷವಾಗಿ ಸರಳವಾಗಿ ಬದುಕಬೇಕು ಅನ್ನೋದು ನನ್ನ ಆಸೆ. ಎಲ್ರಿಗೂ ಸಂತೋಷ ಇದೆ. ಸೊ ಹಾಗಾಗಿ ಅವ್ರು ಫಸ್ಟು ನಮಗೆ ಅಪ್ರೋಚ್ ಮಾಡಿದಾಗ ನಾನು ಖುಷಿಯಿಂದ ಒಪ್ಕೊಂಡೆ. ಕಾರ್ಯಕ್ರಮ ಇದೀಗ ಪ್ರಾರಂಭ ಆಗ್ತದೆ. ಪ್ರಭಾತ ಭಟ್ರು ರಾಷ್ಟ್ರೀಯ ವಿಚಾರ ನಾಳೆ ಆದ ಒಂದು ಸಂಪ್ರದಾಯ ಪದ್ಧತಿ, ಅವರು ರಾಷ್ಟ್ರೀಯ ಸಂದರ್ಶನ ಮಾಡಿದ್ದಾರೆ. ನನ್ನ ಮಗನ ಮದುವೆ ನಿಶ್ಚಯ ಆದಾಗ, ಮದುವೆ ಮಾಡಬೇಕು ಅಂತ ಹೇಳಿದಾಗ ಸ್ವರೂಪ ಹೇಗಿರಬೇಕು ಅಂತೇಳಿ ಹೇಳು ಚರ್ಚೆ ಮಾಡಿದ್ವಿ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಕಾಣಿಸ್ತದೆ, ನಾನು ಅತ್ಯಂತ ಸರಳವಾಗಿ ಮದುವೆ ಆಗಿದ್ದೆ. ನಾನೇ ನನ್ನ ಜೀವನದಲ್ಲಿ ಊಟ ಕೂಡ ಅವತ್ತು ಹಾಕಿರಲಿಲ್ಲ, ಒಂದು ಚಿಕ್ಕ ಸ್ವೀಟ್ ಪೀಸಿನ ಜೊತೆಗೆ ಮುಗಿಸಿದ್ದೆ. ನನ್ನ ಮಗಳ ಮದುವೆಯನ್ನು ಕುವೆಂಪುರವರ ಮನೆಯಲ್ಲಿ ಮಂತ್ರ ಕವಿಶೈಲ್ಯದಲ್ಲಿ ಮಂತ್ರ ಮಂಗಲ್ಯದ ಮಾಡಿ ಅದನ್ನು ಮಾಡಿದ್ವಿ ಬಹಳ ಸರಳವಾಗಿ. ಅವತ್ತು ಇನ್ವಿಟೇಷನ್ ಕೂಡ ಪ್ರಿಂಟ್ ಮಾಡಿರಲಿಲ್ಲ. ಹಾಗಾಗಿ ಈ ಸಾರಿ ನನ್ನ ಮಗನ ಮದುವೆ ಹೇಗೆ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ, ನನ್ನ ಮಿತ್ರ ತಾಲೂಕು ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಪ್ರಶಾಂತ್ ಕುಕ್ಕೆ ಅವರಿಗೂ ಮದುವೆ ಸೆಟ್ಲಾಯಿತು. ಅಣ್ಣ ನಾನು ಮದುವೆ ಆಗ್ತಾ ಇದ್ದೀನಿ ಅಂದ ನಾವು ಒಂದೇ ದಿವಸ ಒಂದೇ ವೇದಿಕೆಯಲ್ಲಿ ಮಾಡೋಣ ಅಂತ ಹೇಳಿದ್ವಿ. ಆಮೇಲೆ ಸಾಮೂಹಿಕ ವಿವಾಹ ಮಾಡೋಣ ಅಂತೇಳಿ ಹೇಳಿ ಹಿಂಗೆ ಯೋಚನೆ ಮಾಡಿದ್ವಿ. ಒಟ್ಟಾರೆ ಎಲ್ಲ ಜಾತಿಯ ಜನಾಂಗದ ವಧುವರರಿದ್ದಾರೆ, ಹಾಗಾಗಿ ಒಂದೇ ವೇದಿಕೆಯಲ್ಲಿ ಇಷ್ಟು ಜನ ಒಂದು ವಿಧಿಬದ್ಧವಾಗಿ ಏನೆಲ್ಲ ಅಪೇಕ್ಷೆ ಪಡುತ್ತೆ ಈ ಸಮಾಜ, ಏನೆಲ್ಲ ವಿಧಿವಿಧಾನಗಳನ್ನು ಅನುಸರಿಸಬೇಕು, ಅದನ್ನು ಮಾಡಿ ವಿವಾಹ ಮಹೋತ್ಸವವನ್ನು ನೆರವೇರಿಸಬೇಕು ಅಂತೇಳಿ ಹೇಳಿ ನಾವೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿದ್ವಿ. 5 ಜೋಡಿ ನನ್ನ ಮಗನೂ ಸಹಿತ 5 ಜೋಡಿ ಆಯಿತು. ಹಾಗಾಗಿ ಅದನ್ನು ಮಾಡಿದ್ದೇವೆ. ವಿವಾಹ ಅಂತ ಹೇಳಿದ್ರೆ ಇಂಡಿವಿಜುವಲ್ ಇದದು, ಒಂದು ವೈಯಕ್ತಿಕ ಕಾರ್ಯಕ್ರಮ ಅದು. ಆದರೆ ನಾವು ಅದನ್ನು ಸಾಮೂಹಿಕವಾಗಿ ಮಾಡಬೇಕು, ಸಾಮೂಹಿಕವಾಗಿ ಎಲ್ಲರೂ ಕೂಡ ಸೇರಬೇಕು, ಎಲ್ಲರ ಆಶೀರ್ವಾದಗಳು ಇದರಲ್ಲಿ ಬರಬೇಕು, ಮತ್ತು ಖರ್ಚು ಆದಷ್ಟು ಕಡಿಮೆ ಮಾಡಬೇಕು, ಸರಳವಾಗಿ ಮಾಡಬೇಕು. ಮತ್ತು ನಾವೆಲ್ಲ ಇಷ್ಟು ಕುಟುಂಬಗಳು ಖರ್ಚು ವೈಯಕ್ತಿಕವಾಗಿ ಮಾಡಿದ್ರೆ ತುಂಬ ಜಾಸ್ತಿ ಆಗ್ತದೆ, ಹೀಗೆ ಮಾಡೋದ್ರಿಂದ ಕಮ್ಮಿ ಆಗ್ತದೆ ಅಂತ ಹೇಳಿ ಯೋಚನೆ ಮಾಡಿ ನಮ್ಮ ಸ್ನೇಹಿತರು ಒಂದು ಸಮಿತಿಯನ್ನು ಮಾಡಿಕೊಂಡು ಈ ಮಂಗಳ ಕಾರ್ಯವನ್ನು ನೆರವೇರಿಸಿದ್ದಾರೆ. ಇವತ್ತು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ನಿರೀಕ್ಷೆಯನ್ನು ಮೀರಿ ಜನ ಬಂದಿದ್ದಾರೆ. ನಾನು ಇನ್ವಿಟೇಷನ್ ಕೂಡ ಪ್ರಿಂಟ್ ಮಾಡಲಿಲ್ಲ, ಸುದ್ದಿಯನ್ನು ತಲುಪಿಸಿದ್ದು, ಫೋನ್ನಲ್ಲಿ ಹೇಳಿದ್ದು, ಅವಕಾಶ ಸಿಕ್ಕಿದಾಗ ದಾರಿ ಮೇಲೆ ಸಿಕ್ಕಿದವರಿಗೆಲ್ಲ ಹೇಳಿದ್ದು. ಹೀಗೆ ಮಾಡಿದಾಗ ಎಲ್ಲ ಪಕ್ಷದ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರು ಕೂಡ ಬಂದಿರುವಂಥದ್ದು ಅತ್ಯಂತ ಸಂಭ್ರಮ ಕೊಟ್ಟಿದೆ. ನಿಜವಾಗಲೂ ಕೂಡ ಈ ವೇದಿಕೆಯಲ್ಲಿ ಮದುವೆ ಆದಂಥ ಎಲ್ಲ ವಧುವರರಿಗೆ ನಿಜವಾದಂಥ ಇಡೀ ಸಮುದಾಯದ ಆಶೀರ್ವಾದ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಮಾರ್ಗದ ಜ್ಞಾನೇಂದ್ರ ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡರು, ಶಾಸಕರು. ಅವರ ಮಗನ ಮದುವೆಯ ಸಂದರ್ಭದಲ್ಲಿ ಒಂದು ಸಾಮೂಹಿಕ ಮದುವೆಯನ್ನು ಮಾಡೋದ್ರ ಮೂಲಕ ಒಂದು ದೊಡ್ಡ ಆದರ್ಶವನ್ನು ಕೊಟ್ಟಿದ್ದಾರೆ.
ಈ ರೀತಿ ನಮ್ಮೆಲ್ಲ ಕಾರ್ಯಕರ್ತರು ಮನೆಯ ಮಕ್ಕಳ ಮದುವೆ ಮಾಡೋ ಸಮಯದಲ್ಲಿ ಇನ್ನೂ 16 ಜೋಡಿ ಸಾಮೂಹಿಕ ಮದುವೆಗಳನ್ನು ಮಾಡಿದ್ರೆ ಖರ್ಚು ವೆಚ್ಚನು ಕಡಿಮೆ ಆಗುತ್ತೆ, ಎಲ್ಲ ಬಂಧು ಬಾಂಧವರೆಲ್ಲ ಬಂದು ಆಶೀರ್ವಾದ ಮಾಡೋಕ್ಕೂ ಒಳ್ಳೆಯ ಅವಕಾಶ ಆಗುತ್ತೆ. ಆ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಜ್ಞಾನೇಂದ್ರ ಅವರು ಮಾಡಿದ್ದಾರೆ. ಅವರ ಕುಟುಂಬವರ್ಗದವ್ರಿಗೆ ಮತ್ತು ಇವತ್ತು ಯಾರು ಹೊಸದಾಗಿ ಜೀವನಕ್ಕೆ ಮದುವೆ ಮಾಡಿಕೊಂಡು ಕಾಲಿಡ್ತಾ ಇದ್ದಾರೆ ಅವರಿಗೆ ಶುಭವನ್ನು ಕೊಡ್ತೇನೆ, ಒಳ್ಳೆಯದಾಗಲಿ ದೇವರಿಗೆ ಪ್ರಾರ್ಥನೆ. ಒಂದು ವಿಶೇಷವಾದಂಥ ಒಂದು ರೀತಿಯಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಅವರ ಒಂದು ಸುಪುತ್ರನ ಒಂದು ಮದುವೆ ಅತ್ಯಂತ ಸರಳವಾಗಿ ಒಂದು ಸಾಮೂಹಿಕ ಮದುವೆ ಮಾಡುವಂಥ ಜೊತೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದೊಂದು ಎಲ್ಲರೂ ಕೂಡ ಮಾದರಿಯಾಗಂಥ ಒಂದು ಕಾರ್ಯಕ್ರಮ. ಅದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ನಾವೆಲ್ಲರೂ ಕೂಡ ಈ ರೀತಿಯಂಥ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಂಡ್ರೆ ಸಾಕಷ್ಟು ನೂರಾರು ಕುಟುಂಬಕ್ಕೆ ಆ ದುಂದು ವೆಚ್ಚ ಮಾಡೋದು ಕೂಡ ತಪ್ಪಾಗುತ್ತೆ. ಇಂಥ ಒಂದು ಮೇಲ್ಪಂಕ್ತಿನ ಕುಟುಂಬ ಹಾಕೊಟ್ಟಿದ್ದಾರೆ. ಈ ಸಾಮೂಹಿಕ ಮದುವೆಯಲ್ಲಿ ಮದುವೆ ಆಗ್ತಿರುವಂತ ನಮ್ಮ 5 ಕುಟುಂಬಗಳು ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಸಂತೋಷ ನಾನು ಕೇಳ್ಕೊಳ್ತೀನಿ. ಸಾಂಗ್ರೀತಿಯಿಂದ ಸರ್ವಪೂಜ್ಯ ಸ್ವಾಮಿ